ಆಕಳು ಎಷ್ಟು ಮಂದಿ ಅಂತ ಹಾಕದಾವು, ಯಾರ ಮನೆ ಹಾಕದಾವು? ಸ್ವಲ್ಪ ಕೈ ಹತ್ರಿ. ಎಷ್ಟು ಜನ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಅದೀರಿ? ಒಂದ್ ಸ್ವಲ್ಪ ಕೈ ಹತ್ರಿ ಅದಾವ. ಈಗ ಒಂದ್ ಸ್ವಲ್ಪ ಯಾರು ತಪ್ಪು ತಿಳ್ಕೊಬಾರ್ದು, ಎದ್ದ ನಿಂದ್ರಿ ನೀವು. ಯಾರು ಮನೆ ಹಾಕದ ಅವ್ರು ಎದ್ದ ನಿಂದ್ರಿ ಹಾಕ್ತೀನಿ. ಅದಾರ್ಲೇ ಇಷ್ಟು ಮಂದಿ ಅಂತ ಹಾಕ. 1, 2, 3, 4, 5, 6, 7, 8, 9, 10 ಮಂದಿ ಇದೀವಿ. 10 ಮಂದಿ ಅಂತ ಹಾಕದೇವಿ. ನಿಮ್ಮ ಮನ್ಯಾಗ ಏನು ಮಾಡ್ತೀರಪ್ಪ ಅದರಲ್ಲಿ? ಆಕಳದಿಂದ ಏನು ಉಪಯೋಗ ತಗೋತೀರಿ? ಈಗ ಇದು ಎಲ್ಲ ಮಾಡಿದ್ ನೋಡಿ, ಇದೆಲ್ಲ ಮಾಡಿ ಈಗ ಮಾಡಿದ್ದೀನಿ ಇದು ನೋಡಿ, ನಿನಗೇನು ಅನಿಸ್ತಿ? ಚಲೋ ಅನಿಸ್ತು. ಚಲೋ ಅನಿಸ್ತದೆ. ಇದ್ರಾಗ ಈಜಿ ಯಾವ್ದು ಅನಿಸ್ತು ನಿನಗೆ? ಮಾಡಬೇಕು, ಮಾಡಿದ್ರೆ ಚಲೋ ಆಕತಿ ಅನ್ನೋದು ಯಾವ್ದು ಅನಿಸ್ತು ನಿನಗೆ ಇದ್ರಾಗ? ನಾವು ಆಕಳ ಹೆಂಡಿಯಿಂದ ಗೊಬ್ಬರ ಮಾಡ್ತೀವ. ಫಸ್ಟ್ ಮಾಡೋದು ನಾವು ಪ್ರಿಪರೇಷನ್ ಗೊಬ್ಬರನ. ನಮ್ದು ಹೊಲ ಐತಿ, ಹೊಲಕ್ಕೆ ಹಾಕಕ್ಕೆ ಗೊಬ್ಬರ ಬೇಕು. ಅದನ್ನ ಬಿಟ್ಟು ಮತ್ತೆ ನಮಗೆ ಆದಾಯ ಬೇಕಂದ್ರೆ ಏನು ಮಾಡಬೇಕು? ಅದಕ್ಕೆ ಇದನ್ನೆಲ್ಲ ಮಾಡಾತೀವಿ. ಏನು ಮಾಡ್ಬೇಕು ಅನಿಸ್ತು ನಿನಗೆ? ಇವತ್ತಿ ಇವತ್ತೇನು ಮಾಡ್ಬೋದು. ಇವತ್ತಿ ಇದ್ರಾಗ ಅಷ್ಟತ್ರಾಗ ಒಂದು ಸ್ವಲ್ಪ ಕಷ್ಟದ ಕೆಲಸ ಅಂದ್ರೆ ಇವತ್ತಿ. ಯಾಕಂತ ಕೇಳುವ, ಈ ಒಟ್ಟು ಎಲ್ಲ ಒಂದು ವಾರನೇ ತಯಾರಾಕವ. ಅದಕ್ಕೆ ಇವತ್ತಿಗೆ 25 ದಿವಸ ಮಿನಿಮಮ್ ಬೇಕು. ಹೆಂಗೆ 25 ದಿವಸ ಬೇಕಂದ್ರೆ, ಮೊದಲ ಸಗಣಿ ಒಣಗಿಸ್ಲಾಕ ಒಂದು 4-5 ದಿವಸ ತಗೋತೈತಿ. 4-5 ದಿವಸ ತಗೋತಂದ್ರೆ ಅದ್ರ ನೀವು ಹಿಂಗೆ ಕೇಳಿದ್ರಂದ್ರೆ ನಿಮ್ಗೆ ಅದ್ರ ಬಗ್ಗೆ ಪೂರ್ಣ ವಿವರವಾಗಿ ಹೇಳ್ತಾನೆ. ಅದಕ್ಕೆ ಕೇಳತ್ತೇಳಿ ನೀವು ವಿದ್ಯಾರ್ಥಿಗಳಿದ್ರಿ. ನಾನು ಕ್ವಶನ್ ಮಾಡ್ಬೇಕು, ನೀವು ಯಾರು ಬಿಡಲಾರ್ದ, ಒಬ್ಬರು ಬಿಡಲಾರ್ದ ಕ್ವಶನ್ ಮಾಡ್ಬೇಕು. ನೀವು ಈ ಥರ ಗಪ್ ಕುಂದ್ರಬಾರ್ದು. ಈಗ ಇವತ್ತಿದ್ದು ಹೇಳಿದ್ನಿ, ಇವತ್ತಿ ಹೆಂಗೆ ಮಾಡ್ಬೇಕಂದ್ರೆ, ಇವತ್ತಿ ಅದನ್ನು ಫಸ್ಟಿಗೆ ಸಗಣಿ ಒಣಗಿಸ್ಬೇಕು ಬಿಸಿಲಿಗೆ. ಒಣಗಿಸಿದ ಮೇಲೆ ಅದು ಹೆಚ್ಚು ಕಮ್ಮಿ ಒಂದು 5-6 ದಿವಸ ತಗೋತೈತಿ ಅದು ಒಣಗಲಕ್ಕೆ. ಒಣಗಿದ ಮೇಲೆ ಅದನ್ನು ಸುಡ್ಬೇಕು. ಅದನ್ನು ಸುಟ್ಟ ಮೇಲೆ ಮತ್ತೆ ಅದನ್ನು ಚಾನಸ್ಕೋಬೇಕು. ಅದನ್ನು ಇವತ್ತು ಬೂದಿ ಚಾನಸ್ಕೊಂಡ ಮೇಲೆ ಅದನ್ನು 12-15 ದಿವಸ ನೆನಾಕಬೇಕು. ಹೊಂಟ ಬದಾಗ ಅಲ್ಲಿ ಹಿಂದೆ ಐತಿಲ್ಲ, ಅಲ್ಲಿ ನೋಡಿದ್ರಲ್ಲ, ಹಿಂದ್ ಕಡೆ ಕೇಳಿದ್ರಲ್ಲ ನೀವು. ಅದನ್ನು ನೆನಾಕಬೇಕು. ನೆನಾಕಿದ ಮೇಲೆ ಒಂದು ಅರ್ಬಿ ತುಳು ಅನ್ನೋ ಅರ್ಬಿ ತೊಗೊಂಡು ಅದ್ರೊಳಗೆ ಅದನ್ನು ಎತ್ತೆತ್ತಿ ಸೋಸ್ಬೇಕು. ಸೋಸಿದ ಮೇಲೆ ಅದು ತೆಳಗೆ ನೀರು ಬೇರೆ, ಇದು ನೀವು ಸೋಸಿದ ಮೇಲೆ ಇಡೋದು. ಅದನ್ನು ಇಟ್ಟ ಮೇಲೆ ನೀರು ಬೇರೆ ಹಾಕತ್ತೆ. ಅದು ತೆಳಗೆ ಬೂದಿ ಕುಂದಿರ್ತೈತಿ, ಅವಾಗ ಮ್ಯಾಗಿ ನೀರು ತೆಗಿಬೇಕು. ಅದನ್ನು ತೆಗೆದ ಮೇಲೆ ಇವತ್ತಿ ಅದನ್ನು ಒಂದು ಎಟ್ಟು ನಮ್ಗೆ ಯಾವ ಆಕಾರನೆ ಬೇಕಲ್ಲ, ಒಂದು ದಿವಸ ಗುಂಪಿ ಮೊದಲು ಗುಂಪಿ ಹಾಕಬೇಕು. ಒಂದು ದಿವಸ ಗುಂಪಿ ಹಾಕಿಟ್ರೆ ಮರು ದಿವಸ ಮತ್ತೆ ಗಟ್ಟಿ ಹಾಕತ್ತೆ. ಅದು ಒಮ್ಮೆ ಇವತ್ತಿ ಮಾಡಕ್ಕೆ ಬರೋಂಗಿಲ್ಲ. ಅದನ್ನು ಗುಂಪಿ ಹಾಕಿ ಅದನ್ನು ಇಟ್ಟ ಮೇಲೆ ಒಂದು ದಿವಸ ಅದು ಗಟ್ಟಿ ಹತ್ತಿಲೋ, ಅವಾಗ ನಾವು ಒಂದು ಬಡಿಗೆರೆ ಒಂದು ಕಟ್ಟಿಗೆರೆ ಏನಾರ ತೊಗೊಂಡು ಬೆಳೆದು ಯಾವ ಆಕಾರನೇ ಬೇಕು ಅಂದ್ರೆ, ಇದು ಸಣ್ಣ ಆಕಾರ ಬೇಕಂದ್ರೆ ಸಣ್ಣ ಆಕಾರ, ಈ ಗುಂಡು ಆಕಾರ ಬೇಕಂದ್ರೆ ಗುಂಡಾಕಾರ, ಚೌಕ ಆಕಾರ ಬೇಕಂದ್ರೆ ಯಾವ ಆಕಾರನೇ ಮಾಡ್ತೀವಿ ಆ ಆಕಾರನೇ ಇವತ್ತು ರೆಡಿ ಆಗತ್ತೆ. ಹೊಡಮಾಡಿ ಅದನ್ನು 15 ದಿವಸ ಅದು ಮೊದಲು 6 ದಿವಸ ಬೂದಿ ಮಾಡೋಕ್ಕತ್ತೆ. ಆಮೇಲೆ ಆ ಬೂದಿ ನೆನಾಕಿಲಕ್ಕ 12-15 ದಿವಸ ಆತ. ಆಮೇಲೆ ಗಟ್ಟಿಯಾಗಿ ಇದನ್ನು ಹೊಡಮಾಡಿ ಒಣಗಿಸ್ಬೇಕು. ಮತ್ತೆ ಕನಿಷ್ಠ ಅಂದ್ರೆ ಮತ್ತೆ ಅವಾಗ 4-5 ದಿವಸ ತಗೋತೈತಿ. 4-5 ದಿವಸ ತಗೋತಂದ್ರೆ ಮುಂದೆ ಹೋಗಿ ಅದನ್ನು ಹೊಳಮಾಳಿ ಕುಳ್ಳಾಗ ಹಾಕಿ ಸುಟ್ಟಿ ಅಂದ್ರೆ ಈ ಥರ ಬೆಳಗಾಕವು. ಸುಡ್ಲಾರ್ದೆ ಅಂದೈತೇನು ಇಲ್ಲಿ? ಇಲ್ಲ ಇಲ್ಲ ಅಂದ್ರೆ ಸುಡ್ಲಾರ್ದೆ ಈಗ ಡೈರೆಕ್ಟ್ ಒಂದು ಸರಿ ಸುಟ್ಟ ಹಿಂಗೆ ಕಟ್ಟಿಟ್ಟಿದ್ರೆ ಹಿಂಗೆ ಆಕತಿ. ಆಮೇಲೆ 2ನೇ ಸರಿಯಕ್ಕೆ ಅದನ್ನು ಹೊಡಮಳೆ ಕುಳ್ಳಾಗ ಸುಡ್ಬೇಕು. ಇದನ್ನು ಮತ್ತೆ ಅದ್ರಾಗ ಸುಡಾಕ ಬರೋಂಗಿಲ್ಲ. ಇದನ್ನು ಕುಳ್ಳಾಗ ಸುಟ್ಟ ಅಂದ್ರೆ ಈ ಥರ ಬೆಳಗಾಕತಿ. ಇದು ಇವತ್ತಿ ಪ್ರೊಸೀಜರ್. ಇವತ್ತು ಈ ಥರ ಮಾಡಿದರೆ ಇಟ್ಟು ಮಾಡಿದರೆ ಇವತ್ತಿನ ಕೆಲಸ ಮುಗಿತದೆ. ಅಂದರೆ ಮಿನಿಮಮ್ 20-25 ದಿವಸ ಅಂಕ್ರೆ ಯಾರಿಗಾದರೂ ತೊಗೋತೈತಿ ಇದು. ಇದು ಇವತ್ತಿದ್ದು ಕ್ಲಿಯರ್ ಆಯ್ತು. ಮತ್ತೆ ಯಾರು ಏನು ಕೇಳ್ತೀರಿ ಹೇಳಿ? ಒಂದೊಂದೊಂದೊಂದು ಕೇಳಿದರೆ ನಿಮ್ಗೆ ಅದ್ರ ಬಗ್ಗೆ ಹೇಳ್ತಾನೆ. ಮತ್ತೆ ಅದು ನಾವು ನಿಮ್ಗೆ ಎಲ್ಲಿ ತಿಂಗಳ ಎಟ್ಟ ಆಕತಿ ಎಟ್ಟ ಇಲ್ಲ ಅನ್ನೋದು ಹೇಳ್ತಾನೆ ಅದನ್ನು ಹಿಂದಿಗಡೆ. ಆದ್ರೆ ಮೊದಲು ನೀವು ತಿಳ್ಕೊಳ್ಳಿ. ಕಿರಣ್ ಭೋಸ್ಲೆ ಅಂತ ನಾನು. ಈಗ ಮನ್ಯಾ ಚಿಕ್ಕ ಮಕ್ಕಳು ಇರ್ತಾವ, ಪರಿಸಿದ ಹೊಲಸೆ ಇರ್ತಾವ, ಅದನ್ನ ತೊಳ್ಯಾಕ ಪೆನಾಯ್ಲ್ ಯಾವ ರೀತಿ ತಯಾರು ಮಾಡ್ತಾರೆ? ಇದು ಪೆನಾಯ್ಲ್ ಐತ್ಲ, ಇದು ಪೆನಾಯ್ಲ್ ಬೇಸ್ ಅದು ಸಿಗತೈತಿ. ಇದು ಪೆನಾಯ್ಲ್ ಬೇಸ್. ಪೆನಾಯ್ಲ್ ಬೇಸ್ ಇದನ್ನ ಕೆಮಿಕಲ್ ಏನು ಮಾಡ್ತಾರಲ್ಲ ಅವ್ರ ಅಂಗಡಿ ಸಿಗ್ತೈತಿ. ಸಿಕ್ಕರೆ ಇದನ್ನ ಪೆನಾಯ್ಲ್ ತೊಗೊಂಡು ಬೇಸ್ ತೊಗೊಂಡು ಬರೋದು. ಬೇಸ್ ತೊಗೊಂಡು ಬಂದ ಇದ್ರಾಗ ಏನೇನು ಮಾಡ್ತೇವೆ ನಾವು ಅಂದರೆ, ಗೋ ಹರಕ್ಕೆ ಬಟ್ಟೆ ಇಳಿಸಿರ್ತೇವಲ್ಲ, ಆ ಗೋ ಹರಕ್ಕೆ ಬಟ್ಟೆ ಇಳಿಸಿದ್ದನ್ನು 10 ಲೀಟರ್ ಪೆನಾಯ್ಲ್ ಮಾಡಿದ್ರೆ 1 ಲೀಟರ್ ಇದ್ರೊಳಗೆ ಹಾಕಿರ್ತೇವೆ ನಾವು. ಆನಂತರ ಇದನ್ನು ಹಾಕಿ ಒರೆಸೋದ್ರಿಂದ ಪ್ರಯೋಜನಗಳು ಏನೇನಂದ್ರೆ, ಈ ಮನೆ ಒಳಗೆ ಕೆಲವೊಂದು ಕೀಟಗಳು ಮೊನ್ನೆ ನಮ್ಮ ಮನೆ ಸನೇಕ ಹಾಯಂಗಿಲ್ಲ. ಆಮೇಲೆ ಮನೆಯಾಗ ವಾತಾವರಣ ಚಲೋ ಕಾಯ್ತೈತಿ. ಇದು ಕೆಲವೊಂದು ಇದಕ್ಕೂ ಸಾಂಕ್ರಾಮಿಕ ರೋಗ ಅಂದ್ರೆ ಕಾಲಿಗೆ ಹತ್ತಿ ಹಿಂಗೆ ಬಂದು ಮನೆ ಒಳಗೆ ಬರುವಂಥ ರೋಗ ಇದ್ರೆ ಅದನ್ನು ತಡೆಹಿಡಿಯೋ ಶಕ್ತಿ ನಮ್ಗೆ ಈ ಪೆನಾಯ್ಲ್ ಕೈತಿ. ಇದಕ್ಕೆ ಈಗ ಮನೆಗಳೊಳಗೆ ಮೊದಲು ಎಲ್ಲರೂ ಸಾರಿಸ್ತಿದ್ರು. ಸಾರಿಸೋದು ಈಗ ಯಾರಿಗೆ ಮನೆಯಾಗೂ ಸಾರಿಸೋದು ಇದನ್ನ ಇದಿಲ್ಲ. ಈಗ ಬರೇ ಪರಿಸಿ ಎಲ್ಲರ ಮನೆ ಇದನ್ನು ಹಾಕಿ ಇದ್ರ ಸಾರಿಸೋದ್ರಿಂದ ಇದು ಮನೆ ಒಳಗೂ ವಾತಾವರಣ ಚಲೋ ಕಾಯ್ತೈತಿ. ಮತ್ತು ಮನೆ ವಾತಾವರಣ ಅದಕ್ಕೆ ಕೆಲವೊಂದು ಕ್ರಿಮಿಕೀಟಗಳು ಇದು ಗೋಮೂತ್ರ ಇತ್ತು ಬರೋಂಗಿಲ್ಲ. ಅದರ ಸಲುವಾಗಿ ಇದನ್ನು ವಿಶೇಷ ಇದ್ದ ಗೋಮೂತ್ರದ ವಿಶೇಷ ಪೆನಾಯ್ಲ್ ಗೋನಾಯ್ಲ್ ಅಂತೇಳಿ ಮಾಡಿವಿ. ಸರ್ ಬಟ್ಟಿ ಯಾವ ರೀತಿ ಮೈಕ್ ಕೊಡು ಶಂಕರ್ ಗದ್ದಾಳ್ ಅಂತ. ಗೋ ಕರ್ಕು ಎಷ್ಟು ದಿನದಲ್ಲಿ ತಯಾರಾಗುತ್ತೆ? ಗೋ ಅರ್ಕಪ್ಪ
ಗೋವಾರಕ್ಕೆ ಇದು ಹೆಚ್ಚು ಕಮ್ಮಿ ಇದಕ್ಕೆ ಮಾಡ್ಬೇಕಂದ್ರೆ ನೀವು ಒಂದು 2-3 ದಿವಸ ಟೈಮ್ ತೊಗೊತೈತಿ ಇದು. ಯಾಕಂದ್ರೆ ಈಗ ಆಕಳುಗಳದ ಗೋಮೂತ್ರ ಮೊದಲು ಮುಂಜಾನೆದು ಸಂಗ್ರಹ ಮಾಡ್ಕೋಬೇಕು ನಾವು. ಈಗ ಅಲ್ಲಿ ಕ್ಯಾನಾಗ ಇಟ್ಟಿಲ್ಲ ನಾವು ಆ ಥರ ಕ್ಯಾನಾಗ ಹಂಗೆ ಸಂಗ್ರಹ ಮಾಡ್ಕೊಂಡಿವಿ ಅಂದರೆ ಮುಂಜಾನೆ ಒನ್ ಟೈಮ್ ಒಟ್ಟಾಗಿ ಯೂಸ್ ಆಕಾವಿದ್ದು ಗೋವಾರಕ್ಕೆ. ಇದನ್ನು ಹಿಡಿದು ಸರಿ 10 ಲೀಟ್ರ್ ಆಗುತ್ತಾನೆ ಹಿಡಿದು ಅಂದರೆ ಅದನ್ನು ತಕೋಬೋದು. ಮಿನಿಮಮ್ 10 ಲೀಟ್ರಿಂದ ಎಷ್ಟು ಯೂಸ್ ಆಗುತ್ತೆ ಅಲ್ಲಿ ಬೈಲರ್ ಐತ್ಲೇ, ಬೈಲರ್ ಒಳಗೆ ತುಳಸಿ ಅಮೃತ ಬಳ್ಳಿ ಕೆಲವೊಂದು ಮೆಡಿಸಿನಲ್ಲಿ ಅಲ್ಲಿ ತಪ್ಪಲುಗಳು ಅದ್ರಾಗ ಹಾಕಿ ಬಟ್ಟೆ ಇಳಿಸ್ತೀವಿ. ಇದನ್ನು ಹಿಂಗೆ ಇಳಿಸೋದ್ರಿಂದ ಮೊದಲು ಬರೀ ಗೋಮೂರ್ ಅರ್ಕನ್ನು ಕೊಟ್ಟರು ಕೆಲವೊಂದು ಕಾಯಿಲೆ ಮೇಲೆ ಕೆಲಸ ಮಾಡ್ತೈತಿ. ಇದು ಕ್ಯಾನ್ಸರು ಬೆಕ್ಕದಂಥ ಈಗ ಕೆಲವು ಕಾಯಿಲೆಗಳಿದ್ರು ಕಾಯಿಲೆಗಳ ಮೇಲೆ ಕೆಲಸ ಮಾಡ್ತೈತಿ ಇದು. ಇದಕ್ಕೆ ಕೆಲವೊಂದು ಮೆಡಿಸಿನಲ್ಲಿ ಅಲ್ಲಿ ತಪ್ಪಲುಗಳು ಹಾಕೋದ್ರಿಂದ ಇನ್ನೂ ಹೆಚ್ಚಿನ ರಿಸಲ್ಟ್ ಕೊಡ್ತೀವಿ. ಆಮೇಲೆ 10 ಲೀಟ್ರ್ ಗೋಮೂತ್ರ ಬಾಯ್ಲರ್ನ ಹಾಕಿದ್ವಿ ಅಂದರೆ 3 ಲೀಟ್ರ್ ಅಟ್ಟ ಹೊರಗೆ ತೆಗಿತೀವಿ ಇದ್ರು ಬಾಸ್ಪೀಕರ್ನ ಮಾಡಿ ಅದನ್ನು ಕುದಿಸಿ. ನಾ ಸೋಯಾ ಪೆಂಡಾರಿ ಅಂತ, ಕಣ್ಣಿನ ಔಷಧದ ಬಗ್ಗೆ ಹೇಳ್ರಿ. ಇದೇನು ಕಣ್ಣಿನ ಔಷಧ ಐತಿಲ್ಲಪ್ಪ ಇದು? ಇದು ಕಣ್ಣಿನ ಔಷಧ ಅಂದ್ರೆ ಗೋಮೂತ್ರ ಒಳಗೆ ರೆಡಿ ಮಾಡ್ತೀವಿ ಇದನ್ನ. ಇದನ್ನ ಕೆಲವೊಂದು ಹುಣ್ಣಿ ದಿವಸ ಜಾಸ್ತಿ ರೆಡಿ ಮಾಡೋದೈತಿ ಇದು. ಆ ಹುಣ್ಣಿಗೆ ಅಂದ್ರೆ ಅದು ಬೆಳೆದಿಂಗಳು ಜಾಸ್ತಿ ಇರ್ತೈತಿ. ಬೆಳೆದಿಂಗಳಾಗ ಇದನ್ನ ಗೋಮೂತ್ರ ಮತ್ತು ಕೆಲವೊಂದು ಅಂದ್ರೆ ಈಗ ಲವಳಸರ ಮತ್ತು ಕೆಲವೊಂದು ಹೂವಿನ ತಪ್ಪು ಹೂವು ಹಾಕುತ್ತೇವೆ ಇದರೊಳಗೆ ಹಾಕಿ ರೆಡಿ ಮಾಡಿದ್ದೇವೆ ಅಂದರೆ ಇದು ಕಣ್ಣಿನ ಮೇಲೆ ಏನು ಪರಿ ಬರಲಿ, ಕಣ್ಣು ಉರಿ ಬರಲಿ, ಕಣ್ಣಿನ ಮೇಲೆ ಕೆಲವೊಂದು ಬಿಳಿ ಹೂವಿನಂಥ ಬೆಳಿತಾವೆ ಕೆಲವೊಬ್ರಿಗೆ ಅದು, ಮತ್ತು ಇನ್ನೂ ಕೆಲವೊಂದು ಕಣ್ಣಿನ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ತೈತಿ. ಗೋಮೂತ್ರನಾಗ ರೆಡಿ ಮಾಡಿರ್ತೇವೆ ಇದನ್ನೆಲ್ಲ. ಕೇಳಿ ಮತ್ತೆ ಅಂತ ಹೇಳಿದ್ರು ಸರ್, ಇದನ್ನು ಕುಂಕುಮ ಯಾವ ರೀತಿ ರೆಡಿ ಮಾಡ್ತೀರಿ? ಇದು ಕುಂಕುಮ ಅಪ್ಪ ಇದು ಮೊದಲು ಮೇನ ಅರಿಶಿನ ಗಡ್ಡಿನೂ ತೊಗೊಂಡು ಮಾಡ್ಬೋದು. ಅರಿಶಿನ ಗಡ್ಡೆ ಈ ಹಚ್ಚಕ್ಕೆ ಬೀಜ ತಗೋತಾರಲ್ಲ ಆ ಗಡ್ಡಿ ಇದ್ರೆ ಭಾರಿ ಚಲೋ ಆಕತಿ ಕುಂಕುಮ. ಮೊದಲು ಅರಿಶಿನ ಇರ್ಲಾರ್ದ ಏನು ಮಾಡಕ್ ಬರಂಗಿಲ್ಲ. ಅರಿಶಿನ ಬೆಳೆದ ಮೇಲೆ ಅರಿಶಿನ ಮತ್ತೆ ಸ್ವಲ್ಪ ಸ್ಪಟಿಕ್ ಬರ್ತೈತಿ. ಆಮೇಲೆ ಸ್ಪಟಿಕರಿ ಅದು ಇದ್ರಾಗ ಸಿಗತೈತಿ, ಅದು ಪಟಕ್ ಅಂತ ಹೇಳಿ ಪಟಕ್ರಿ. ಅದು ಅಂಗಡಿ ಗ್ರಂಥಿ ಅಂಗಡಿಗಳು ಸಿಗತೈತಿ. ಅದು ಅದನ್ನ ತಂದು ಇದ್ರೊಳಗೆ ನೆನಾಕಿ ಇದ್ರ ನೆನಾಕಿ ಮೇಲೆ ಅದಕ್ಕೆ ಗೋವಾರಕ್ಕೆ ಹಾಕ್ತೀವಿ ನಾವು. ಮತ್ತೆ ಗೋವಾರಕ ತುಪ್ಪ ಹಾಕಿ ಮಾಡ್ತೇವೆ. ಇದ್ರಾಗ ಲಿಂಬಿಯನ್ ರಸ, ಲಿಂಬಿಯನ್ ಲಿಂಬಿಯನ್ ರಸ ಅಂದ್ರೆ ಕೆಮಿಕಲ್ ಏನಾದ್ರು ಗೋವಾರಕ ಮತ್ತೆ ಲಿಂಬಿಯನ್ ರಸ ಪಟಕ್ರಿ. ಅದ ಕೆಮಿಕಲ್ ಅಲ್ಲನ್ರಿ ಏನ್ರಿ ಅದಕ್ಕೆ? ಇದು ನಮ್ಮ ಐಟಮ್ ಹಾಕೋದ್ರಿಂದ ಕೆಮಿಕಲ್ ಫ್ರೀ ಮಾಡ್ತೀವಿ. ಇನ್ಕಡೆ ಹೆಂಗ ಗೋಮೂತ್ರ ಹೆಂಗ ಸ್ವಚ್ಛಗೊಳಿಸ್ತಿಲ್ಲ ಆ ತರ ಇದು ನಮ್ಮ ಕೆಮಿಕಲ್ ಯೂಸ್ ಆಗೈತೆ ಅಂದಂಗ ಐತ್ರಿ. ಹಂಗ ಮೊದಲು ಇರ್ತೈತಿ ನಮ್ಮಲ್ಲಿ ಇದು ಕೆಮಿಕಲ್ ಅಲ್ರಿ. ಕೆಮಿಕಲ್ ಅಲ್ಲಪ್ಪ ಅದ ಪಟಕ್ ಹಲ್ಲು ಗಟ್ಟಿ ಹಾಕೋದು ಬಳಸ್ತಾರ ನೋಡಿ. ಇಲ್ಲ ಕೆಮಿಕಲ್ ಏನ್ ಬಳಸರು ಹಲ್ಲಿನ ಹಿಡ್ಕೊಂಡು ಎಲ್ಲಾನು ಪಳ ಹಾಕೋದನ್ನ ಹಾಕತ್ತಿ ಸನ. ಯಾವ್ದು ಹಳ್ಳಿ ಚಲೋ ಆಗುದಿಲ್ಲ ಕೆಮಿಕಲ್ ನಿಂದ ಅಂದ್ರೆ ಏನೇ ಕೆಮಿಕಲ್ ಬಂದ್ರೂ ಸದಕ್ಕೆ ನಮ್ಮ ಐಟಮ್ಗಳು ಕ್ಲಿಯರ್ ಮಾಡ್ತಾವ. ಅದು ವಿಶೇಷತೆ ಇದ್ರ ಮತ್ತೆ ಈಗ ತುಪ್ಪ ಹಾಕಿರ್ತೇವೆ ಒಳಗೆ ಇದ್ರಾಗ ತುಪ್ಪ ಹಾಕಿದ್ರಿಂದ ಅದರಿಂದ ಇದ್ರ ವಾಸನೆಗೆ ಆಗಲಿ ಮತ್ತೆ ಮನುಷ್ಯನ ಹನಿ ಮೇಲೆ ಹಚ್ಚೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಇದು ನೋಡ್ಲೇಬೇಕಾರೆ. ಇದ್ರಲ್ಲಿ ಈಗ ನೀವು ಬರೇ ಅಂಗಡಿಯನ್ನು ಕುಂಕುಮ ತಂದು ಬರೇ ಬಟ್ಟೆ ಹಚ್ಚಿ ಹಿಂಗೆ ಹಸಿ ಹಸಿ ಮಾಡಿ ಹಿಂಗೆ ಬಟ್ಟೆ ಹಚ್ಚಿ ತೆಗೀರಿ ಬರೇ ಬಣ್ಣನ ಹತ್ತೈತಿ. ಬಣ್ಣ ಕೈ ಹತ್ತ ಅಯ್ಯೋ ಕೈಗೆ ಹತ್ತಬಾರ್ದು ಹಂಗೆ ಕುಂಕುಮ ಸತ್. ಸರ ಇದನ್ನು ಇದಕ್ಕೆ ಇದನ್ನು ಮಾಡೋಕ್ಕೆ ಯಾವ ಪೌಡ್ರ್ ಬಳಸ್ತೀರಿ ಸರ್? ಇದ ಈಗ ಆಕಳ ಸಗಣಿ ಪೌಡ್ರ್ ಬಳಸ್ತೀವಿ. ಅದ್ರಿ ಆಕ ಈಗ ಇದಕ್ಕಾಯ್ತ್ರಿ ಅದು ಇದು ಇದನ್ನು ಇದನ್ನು ರೆಡಿ ಮಾಡಕ್ರಿ ಇವ್ರು ರೆಡಿ ಮಾಡಕ್ರಿ. ಇದ್ರದ್ದು ಪೌಡ್ರ್ ಮಾಡಿ ಇಟ್ಕೋತೀವಿ ನಾವು ಈಗ ಮಳೆಗಾಲದಾಗ. ಇದನ್ನ ಪೌಡ್ರ್ ಮಾಡಿ ಇಟ್ಕೋತೀರಿ? ಇದನ್ನ ಮಾಡಕ್ ಮತ್ತೆ ಯಾವ್ದೋ ಒಂದು ಇದು ಬಳಸ್ತಾನೆ ಮತ್ತೆ ಹೇಳಿ ಬರುತ್ತೆ. ಅದು ಎಲ್ಲಿ ಸಿಗತೈತ್ರಿ ಅದ್ರ? ಅದು ಈಗ ಅಂಗಡಿ ಒಳಗೆ ಗ್ರಂಥಿ ಅಂಗಡಿ ಒಳಗೆ ಸಿಗತೈತೆ ಅದು ಗೌರ್ಗಮ್ ಅಂತೇಳಿ. ಅದನ್ನ ಹಾಕ್ಲಿಕ್ಕಂದ್ರೆ ಐದು ಎಕರೆ ಪಳ್ಳ ಆಕತಿದ್ ಅದಕ್ಕೆ ಜಿಗಟ ಇರ್ತೈತೆ ಅಂದ್ರೆ ಅದನ್ನ ಚವಳಿಕಾಯಿಲೆ ರೆಡಿ ಮಾಡಿರ್ತಾರೆ. ಚವಳಿಕಾಯಿ ಚವಳಿಕಾಯಿ ಬೀಜಲೇ ರೆಡಿ ಮಾಡಿರ್ತಾರೆ ಅದನ್ನ. ಅದು ಜಿಗಟ ಇರ್ತೈತೆ ಅದು ಗೌರ್ಗಮ್ ಅಂತೇಳಿ. ಅದಕ್ಕಂದ್ರೆ ಯಾವ್ದೇ ಮೂರ್ತಿ ಮಾಡಲಿ ಏನೋ ಮಾಡಲಿ ಎಲ್ಲದಕ್ಕೂ ಅದನ್ನ ಬಳಸಲಾಕಬೇಕು. ಈ ಗಜಾನನ ಮೂರ್ತಿಗೆ ಅದನ್ನ ಬಳಸಿರಿ. ಈ ಗಣಪತಿ ಮೂರ್ತಿಗೆ ಅದನ್ನ ಬಳಸಿವಿ. ಇದು ಉದಿನಕಡ್ಡಿ ಮೆಟೀರಿಯಲ್ ಏನು ಸಿಗ್ತಾವಲ್ಲ ಅಲ್ಲಿ ಎಲ್ಲ ಸಿಗ್ತೈತಿ. ಇದೇನ್ರಿ ಸರ್? ಇದ್ರಿ ದಂತ ಮಂಜನ. ಅದು ಇದನ್ನ ಯಾವ ರೀತಿ ರೆಡಿ ಮಾಡ್ತೀರಿ? ಇದು ದಂತ ಮಂಜನ ಅಂದ್ರೆ ಇದು ಆಕಳ ಸಗಣಿ ಒಣಗಿಸೋದು ಮೊದಲು
ಒಣಗಿಸಿದ ಮೇಲೆ ಇದನ್ನ 80% ಸುಡುದು. ಅಂದ್ರೆ 80% ಅಂದ್ರೆ ಈಗ ಇಲ್ಲಿ ಬಟ್ಟೆ ಹಾಕ್ತಾರ ನೋಡ್ರಿ, ಅದ ಸೇಮ್ ಬಟ್ಟೆ ಹಾಕಿ 80% ಸುಡುದು. ಅಂದ್ರೆ ಇದ್ರೊಳಗ ಮತ್ತ ನಾವು ಈಗ ಕೆಲವೊಂದು ಪದಾರ್ಥಗಳು ಕೂಡಿಸ್ಕೋಬೇಕಾಗತ್ತೆ. ಅರಿಶಿನ ಕೂಡಿಸ್ಬೇಕ್ರಿ, ಅರಿಶಿನ, ಲವಂಗ, ಸ್ಪಟಿಕ ಮತ್ತ ಇವು ಕೆಲವೊಂದು ಗಿಡಮೂಲಿಕೆಗಳು ಬರ್ತಾವ. ಇದ್ರಾಗ ಏನೇನು ಬರ್ತಾವ ಒಟ್ಟು ಹೇಳ್ರಿ ಅಟ್ಟು. ಅಂದ್ರೆ ನೀ ಬರ್ಕೊತಿದ್ರೆ ಹೇಳ್ತೀನಿ ನಿನ್ಗೆ, ಅವ್ರು ನಮಗೆ ಗೊತ್ತಿರ ಆಗೈತ್ರಿ ನೋಡ. ಈಗ ಹೇಳ್ತೀನಿ, ಹೇಳಿದ ಮೇಲೆ ಯಾರು ಎಟ್ ನಂಬಿಟ್ಟಿದ್ರಿ ಹೋಗಾಕಿ ಹೇಳ್ತಿನ. ಅರಿಶಿನ, ಲವಂಗ, ಸ್ಪಟಿಕ, ಹರಿ ತೆಗಿಯೋದು ಬರುತ್ತೆ. ಆಮೇಲೆ ಅದ್ರಾಗ ಇವು ಸೈಂದರ್ ಲವನ್, ಉಪ್ಪ, ಪಚ್ಚ ಕರ್ಪೂರ ಇವೆಲ್ಲ ಬರ್ತಾವ್ರ. ಪುದೀನಾ ಅರ್ಕ, ಪುದೀನಾ ಅರ್ಕ ಇವೆಲ್ಲ ಬರ್ತಾವ್ರ. ಇವು ಬಂದ್ರೆ ಇವು ಎಲ್ಲಾನು ಬಾಯಿ ಒಳಗಿನ ಬ್ಯಾಕ್ಟೀರಿಯಾಗಳು ತೆಗಿತಾವು. ಮತ್ತು ಹಲ್ಲು ಸ್ವಚ್ಛ ಆಕತಿ, ಹಲ್ಲು ಜುಮ್ ಬರ್ತಿದ್ರೆ ಹೊಕ್ಕತಿ. ಮತ್ತು ಈಗ ಬಾಯಿ ಒಳಗೆ ಬಿಳಿ ಹುಣ್ಣಕ್ಕಲ್ಲ, ಅವಕ್ಕೆ ಅದು ಕಡಿಮೆ ಆಕತಿ. ಇದೆಲ್ಲನೂ ಬಾಯಿಗೆ ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆಗಳು ಕಡಿಮೆ ಮಾಡೋ ಶಕ್ತಿ ಇದ್ರೊಳಗೆ ಐತಿ. ಯಾರು ಕೇಳ್ತೀರಪ್ಪ? ಹಲೋ ಸರ್, ನನ್ನ ಹೆಸರು ಆನಂದ್ ಅಂತೇಳಿ. ನೀವು ಗೋವಾ ಉತ್ಪನ್ನಗಳನ್ನು ಸ್ಟಾರ್ಟ್ ಮಾಡಿದಾಗ ಯಾವ ಒಂದು ಉತ್ಪನ್ನಗಳನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದ್ರಿ? ಫಸ್ಟಿಗೆ ಹೇಳ್ಬೇಕಂದ್ರೆ ಆಕಳ ಮೂಲ ತರ ಕಾರಣ ಅಂದ್ರೆ ನಮ್ಮ ಮನ್ಯಾಗ ನಮ್ಮ ಹುಡುಗ ಒಂದು ಹುಡುಗ ಕಪ್ಪ ಹಾಕಿತ್ತು. ಫಸ್ಟಿಗೆ ಅವನ ಸಲುವಾಗಿ ಒಂದು ಆಕಳ ತೊಗೊಂಬಂದಿದ್ದೆ ನಾವು. ಫಸ್ಟಿಗೆ ಸ್ಟಾರ್ಟಿಂಗ್ ಯಾವ್ದಪ್ಪ ಅಂದ್ರೆ ಇದು ಆಕಳ. ಈ ಆಕಳ ಒಂದು ತಂದಿದ್ದೀವಿ. ಈ ಆಕಳ ತಂದಿದ್ದ ನಮ್ಮ ಮನ್ಯಾಗ ಇಲ್ಲಿ ತನಕ ನಾವು ಯಾರೂ ಒಬ್ಬರು ದವಾಖಾನಿಗೆ ಹೋಗಿಲ್ಲ ನಾವು. ಹಾಂ ಸರ್, ಈಗ 8ನೇ ವರ್ಷ ರನ್ನಿಂಗ್. ಫಸ್ಟಿಗೆ ನೀವು ಕೇಳಿ ಚಲೋ ಮಾಡಿದ್ವಿ ಅಂದ್ರೆ ನಾವು ಬರೇ ಬದಲ ಇವು ಬೆರಣಿ ಮಾಡ್ತಿದ್ದೇವೆ, ಹೋಮಕ್ಕೆ ಬೆರಣಿ. ಫಸ್ಟ್ ಸ್ಟಾರ್ಟ್ ಮಾಡಿದ ಇದು ಒಂದು. ಓಕೆ, ನಮ್ಮ ಮನೆಗೆ ಹಾಲು ಯೂಸ್ ಮಾಡ್ತಿದ್ದೇವೆ, ಸಗಣಿ ಬಂದಿದ್ದಾನೆ, ಈ ಗೋ ಇದನ್ನ ಬೆರಣಿ ತಯಾರು ಮಾಡ್ತಿದ್ದೀವಿ. ಹಾಂ ಸರ್, ಇದನ್ನ ತಯಾರು ಮಾಡೋದ್ರಿಂದ ಇದನ್ನ ಏನು ಮಾಡ್ತಿದ್ದೇವೆ, ಮೊದಲು ಪೀಸ್ ಮೇಲೆ ಕೊಡ್ತಿದ್ದೆವು. ಈಗ ಪೀಸ್ ಮೇಲೆ ಬಿಟ್ಟು ನಾವು ಈಗ ಕೆಜಿ ಮೇಲೆ ಕೊಡತ್ತಿದ್ರು. ಓಕೆ, ಇದನ್ನ ರೆಡಿ ಮಾಡ್ತಿದ್ದೆವು. ಈಗ ಒಂದೊಂದು ಮಾಡ್ಕೋತಾ ಇದ್ರ ಜೋಡಿ ಹಂಗೆ ಒಂದು ಮಾಡ್ಕೋತಾ ಈಗ ಒಂದು 25 ಐಟಮ್ ಕದೇವು ನಾವು. ಹಾಂ ಸರ್, ಈ ಸದ್ಯಕ್ಕೆ ಮೊದಲ ಬಾರಿಗೆ ನೀವು ಈ ಗೋ ಉತ್ಪನ್ನಗಳನ್ನು ಮಾಡಲು ನಿಮಗೆ ಪ್ರೇರಣೆ ಎಲ್ಲಿಂದ ಸಿಕ್ತು ಸರ್? ಹಾಂ, ಅಂದ್ರೆ ಕೊಲ್ಲಾಪುರದಾಗ ಕಲ್ಯಾರಿ ಮಠದ ಸ್ವಾಮೀಜಿ ಅದ ಹೇಳ್ಯಾರ. ಹಾಂ ಸರ್, ದೋಷ ಕಾಡ ಸಿದ್ದೇಶ್ವರ ಸ್ವಾಮೀಜಿ ಅಂತೇಳಿ ಅವ್ರ ಕಡೆಯಿಂದ ಕೊಲ್ಲಾಪುರದಾಗ ಇದ ಮಾಹಿತಿ ತೊಗೊಂಡೇವ್ರು. ಅಲ್ಲಿ ಮತ್ತು ಇನ್ನೂ ಆದ್ರೂ ಇಟ್ಟು ಮಾಡ್ತೇವೆ ಅಂದ್ರೂ ಎಲ್ಲೇ ತರಬೇತಿ ಇದ್ರೆ ನಮ್ಮ ಮನ್ಯಾಗ ಹೆಣ್ಮಕ್ಳು ಹೋಗಿರ್ತಾರೆ, ನಾರೇ ಹೋಗಿರ್ತೀನಿ. ಹಾಂ ಸರ್, ಎಲ್ಲೇ ತರಬೇತಿ ಇದ್ರು ಇದು ಎಲ್ಲ ಗೋ ಮತ್ತು ಇದ್ರೊಳಗೆ ಎಷ್ಟು ಕಲ್ಕೊಂಡ್ರು ಕಡಿಮೆನೆ ಐತಿದ್ರೆ ಇನ್ನೂ ಮಾಡ್ಬೇಕಾದದ್ದು ಹಲವಾರು ಅದಾವೆ. ಹಾಂ ಸರ್, ಹಾಂ, ಈ ಎಲ್ಲ ಗೋ ಉತ್ಪನ್ನಗಳಲ್ಲಿ ಮಾರ್ಕೆಟಿಂಗ್ ಅವೈಲೇಬಲ್ ಸಿಗುತ್ತೆ ಸರ್? ಈಗ ಸಿಗುತ್ತೆ, ಕೆಲವೊಂದು ಕಡೆ ಮಾಡಕತ್ತಾರ, ಅಲ್ಲೇ ಬಂದು ಹೋಯ್ತಾರ ಅಥವಾ ನೀವು ಮಾರ್ಕೆಟಿಂಗ್? ನಾವು ಮಾಡೋ ಮಾರ್ಕೆಟ್ ಇನ್ನೊಂದು ನಿಮ್ಗೊಂದು ಬಿಟ್ಟು ಹೇಳ್ತೀನಿ. ಈ ಮಾಡೋ ಮಾರ್ಕೆಟ್ ಎಲ್ಲ ನಮ್ದು ಇದೆ ಆನ್ಲೈನ್ ಮೇಲೆ ಐತೆ. ಅಂದ್ರೆ ಆನ್ಲೈನ್ ಅಂದ್ರೆ ಈ ವಾಟ್ಸಾಪ್ಗೆ ನಮ್ಗೆ ಏನು ಬೇಕಂತ ಹೇಳಿ ಅವ್ರು ಬರೋದು ಚಾಟ್ ಮಾಡಿ ಕಳಿಸ್ತಾರೆ, ಕಸ್ಟಮರ್ ಆರ್ಡರ್ ಹಾಕ್ತಾರೆ, ನಾವು ಬರ್ಕೋತೀವಿ. ಒಂದು ವಾರ ಅವ್ರ ಕಡೆ ಟೈಮ್ ತೊಗೊಂಡಿರ್ತೀವಿ. ಹಾಂ ಸರ್, ಒಂದು ವಾರ ಟೈಮ್ ತೊಗೊಂಡ ಪ್ಯಾಕಿಂಗ್ ಮಾಡಿ ಕಳಿಸ್ತೀವಿ. ಓಕೆ, ಈಗ ಎಕ್ಸಾಂಪಲ್ ನಿಮ್ಗೆ ನೋಡಕ್ಕೆ ಅದಾವೆ, ಪ್ಯಾಕ್ ಮಾಡಿ ಇಟ್ಟಿದ್ದೆ ತೊಗೊಂಡಲ್ಲ ಒಂದು ತೋರಿಸ್ಕೊಂಡು. ಹಾಂ, ಹೆಚ್ಚಾಗಿದ್ರೆ ನೀವು ವಾಟ್ಸಾಪ್ನಾಗೆಲ್ಲ ನಮ್ಗೆ ಆರ್ಡ್ರ್ ಬರ್ತಾವೆಲ್ಲ ಯೂಟ್ಯೂಬ್ನಾಗ ನೋಡಿ ಕೆಲವೊಬ್ರು ಫೋನ್ ಹಚ್ತಾರೆ. ಫೋನ್ ಹಚ್ಚಿದ್ರೆ ಅವ್ರ ಕಡೆದ ಟೈಮ್ ತೊಗೊಂಡ ಇದು ಮಾಡ್ಕೊಂಡ ನಾವು ರೊಕ್ಕ ಏನೈತಿ ಫೋನ್ಪೇ ಅಥವಾ ಗೂಗಲ್ ಪೇಗೆ ಹಾಕ್ಸ್ಕೋತೀವಿ. ಅಂದ್ರೆ ನಾಳೆ ನಾವು ಮೆಟೀರಿಯಲ್ ಅವ್ರಿಗೆ ಕಳಿಸೋದು ಇತ್ತಂದ್ರೆ ಇವತ್ತು ಸಂಜೆ ನಾವು ಫೋನ್ ಹಚ್ತೀವಿ. ನಾವು ಪ್ಯಾಕ್ ಮಾಡ್ತೀವಿ, ಪ್ಯಾಕ್ ಮಾಡೋ ಹೊತ್ತಿನಾಗ ಫೋನ್ ಹಚ್ಚಿ ಅವ್ರ ಕಡೆ ರೊಕ್ಕ ಹಾಕ್ಸ್ಕೋತೀವಿ. ರೊಕ್ಕ ಹಾಕಿದ್ರೆ ಅಂದ್ರೆ ಒಯ್ದು ಪೋಸ್ಟಿಗೆ ಅಥವಾ ಕೊರಿಯರ್ಗೆ ಹಾಕ್ತೀವಿ. ರೊಕ್ಕ ಹಾಕ್ಲಿಕ್ಕೆ ಬಾಕ್ಸ್ ನಮ್ಮ ಮನೆಯಾಗ ಇರ್ತೈತೆ. ಅದೇ ರೀತಿ ನೀವು ಹೈನುಗಾರಿಕೆಯನ್ನು ಇದು ಬಂಡವಾಳಿ ಮಾಡ್ಕೋತೀವಿ ಸರ್? ಹಾಂ, ಹೈನುಗಾರಿಕೆನೂ ಯೂಸ್ ಮಾಡ್ಕೋತೀವಿ. ಅಂದ್ರೆ ಹೈನುಗಾರಿಕೆ ಹೈನು ಇದ್ದಾಗ ತುಪ್ಪ ಆಕತಿ. ಇದ್ರೊಳಗೆ 10 ರಿಂದ 12 ಐಟಮ್ ಈಗ ಹೈನುಗಾರಿಕೆ ಆದ್ರೆ ಬರ್ತೈತಿ. ಹಾಂ ಸರ್, ಇದು ತುಪ್ಪ ಬರ್ತೈತಿ. ಮತ್ತು ಅದು ಏನು ಕುಂಕುಮ ಮಾಡ್ತೀವಲ್ಲ, ಕುಂಕುಮದಾಗ ಈ ತುಪ್ಪ ಮಿಕ್ಸ್ ಆಗಿರ್ತೈತೆ ಅವ್ರ. ಅಂದ್ರೆ ಗೋ ಅರ್ಕ ಅದನ್ನು ಮಿಕ್ಸ್ ಮಾಡ್ತೀವಿ. ಎಲ್ಲ ಬೇಕು, ಒಂದಕ್ಕೊಂದು ಎಲ್ಲ ಥರ ಬೇಕು. ಆಕಳಿದ್ದ ಹೈನುಗಾರಿಕೆನೂ ಬೇಕು, ಅದು ಬೇಕು. ಅಂದ್ರೆ ಎಲ್ಲರೂ ಹಾಲಿನ ಮೇಲೆ ಒತ್ತು ಕೊಡ್ತಾರಲ್ಲ, ಹಾಲಿಂದ ಸ್ವಲ್ಪ ಸೈಡ್ ಕೊಟ್ಟು ಈ ಉಳ್ಕಾದ್ರಾಗ ಏನಾಕತಿ, ಗೋಮೂತ್ರ ಸಗಣಿ ಒಳಗೆ ಏನು ಐಟಮ್ ಆಕತಿ ಅದರದ್ದು ಹೆಚ್ಚಿನ ಮಾಹಿತಿ ಕೊಡೋದು ನಮ್ಮದು ಒಂದು ಪ್ರಯತ್ನ. ಈ ಎಲ್ಲ ಗೋ ಉತ್ಪನ್ನಗಳಲ್ಲಿ ಮಾಡುವಾಗ ನೀವು ಯಾವುದೇ ರೀತಿಯಾದ ಕೆಮಿಕಲ್ಗಳನ್ನು ಈಗ ರಾಸಾಯನಿಕವನ್ನು ಯಾವುದೂ ಯೂಸ್ ಮಾಡಲ್ಲ ಸರ್? ಇಲ್ಲ, ನಮ್ಮ ಕಡೆ ನಾವು ಅತ್ತೆ ಅದ್ರೊಳಗೆ 1% ನಾವು ಯಾವುದೂ ಕೊಡಿಸಂಗಿಲ್ಲ ಇದ್ರೊಳಗೆ. ಅಂದ್ರೆ ಕಸ್ಟಮರ್ ಸಾವಯವ ಬೆಳೆ ಬೆಳೆದು ಎಲ್ಲಾರ್ಗು ಕೊಡಾಕು ನಮ್ ಕೈಲಿಂದ ಆಗಂಗಿಲ್ಲ. ಅಂದ್ರೆ ಜನಸಂಖ್ಯೆ ಬಾಳ ಐತಿ, ನಮಗ್ ಗೊತ್ತಿದ್ದಾರು ಅಥವಾ ನಮಗ್ ಪರಿಚಯ ಇದ್ದಾರು, ನಾವು ಅವ್ರಿಗೆ ಪರಿಚಯ ಇದ್ದಾರು ಬಂದಷ್ಟ ಒಯ್ತಾರ. ಅದನ್ನ ಬಿಟ್ಟ ನಾವ್ ಬೇರೆ ಕಡೆ ಮಾರ್ಕೆಟ್ ಮಾಡಕ್ ಆಗಂಗಿಲ್ಲ. ಈಗ ಜ್ವಾಳ ಆದ ಒಂದ್ ಕಟ್ಟ ಕಳ್ಸಿದ್ರೆ ನಾವ್ ಪೋಸ್ಟ್ ನಾಗ ಕಳ್ಸಕ್ ಆಕತ್ತೇನ್ರಿ? ಆಗುದಿಲ್ಲ. ನಮ್ಮ ಮಟೀರಿಯಲ್ ಎಲ್ಲ ಎಲ್ಲಿ ಹೋಗ್ತಾವ ಅಂದ್ರೆ ಆಲ್ ಕರ್ನಾಟಕ ಹೋಗ್ತಾವ. ಅದನ್ನ ಬಿಟ್ಟು 3 ರಾಜ್ಯಗಳಿಗೆ ಹಾಕಿದೀವಿ ನಾವು ಈ ಸದ್ದು.
ಅದನ್ನೆಲ್ಲ ನಾ ಅಂದ್ರೆ ಇಂಥವರೇ ಬಳಸ್ಲತ್ತ ಹೇಳಿ ಎಲ್ಲಾರ್ಗೆ ಅಕ್ಕ ಸಕ್ಕ ಆಗಂಗಿಲ್ಲ ಸಿಟಿ ಒಳಗೆ ಇದ್ದವ್ರಿಗೆ. ಕೆಲವೊಂದು ರೈತರ ಅದೀವಿ, ನಾವು ರೈತರ ಅದೀವಿ, ಸಾಕೀವಿ, ಅದನ್ನ ಬಿಟ್ಟರೆ ಹೊರಗೆ ಎಲ್ಲಾರ್ಗೆ ಸಕ್ಕ ಆಗಂಗಿಲ್ಲ. ಅವ್ರು ಇಂಥ ಪರ್ಯಾಯಗಳನ್ನ ಬಳಸ್ಕೊಳ್ಳಿ ಒಂದ್ ರೀತಿ ನೋಡ. ನಾವು ಇದನ್ನ ಇನ್ಕಮ್ ಸಲಾಗ ಫಸ್ಟ್ ಮಾಡಾತಿದ್ದಿಲ್ಲ, ಆದ್ರೆ ಈಗ ಮಾತ್ರ ಇದ್ರದ್ದು ಇನ್ಕಮ್ ನಮ್ಗೆ ಸಿಗಾಕ್ತೈತಿ. ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಸಿಗಾತೈತಿ. ಅದು ಹೆಂಗ್ ಸಿಗಾಕ್ತೈತಿ ಅಂದ್ರೆ ಯೂಟ್ಯೂಬ್ ಚಾನಲ್ದವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಾವು. ಅವರು ಈಗ ಮಾಧ್ಯಮ ಬಹಳ ಒಳ್ಳೇದನ್ನು ಕಲಿಸ್ತತಿ, ಕೆಟ್ಟದನ್ನು ಕಲಿಸ್ತತಿ, ಆಯ್ಕೆ ಮಾಡೋದು ನಮ್ಮ ಆಗಿರ್ತತಿ. ನಾವು ಇಷ್ಟೆಲ್ಲ ಮಾಡಾತಿದ್ದು ಯೂಟ್ಯೂಬ್ ಅವರು ಏನು ವಿಡಿಯೋ ಸ್ಪ್ರೆಡ್ ಆಯ್ತಲ್ಲ ಅದರಿಂದ ತೀರಾ ಜಾಸ್ತಿ ನಾ ಅಂದ್ರೆ ನಾ ಅವ್ರ ಬೇಡಿಕೆಗೆ ತಕ್ಕಂತೆ ನಾವು ಕೊಡಕ್ ಆಗೋಲ್ಗೈತಿ. ನಾ ಅಷ್ಟು ಬೇಡಿಕೆ ಬರಾತೈತಿ ನಮಗೆ. ಮತ್ ನಾವು ಮಾಡಿದ್ರೆ ಎಲ್ಲಾನು ಸ್ವಂತವಾಗಿ ನಾವು ಮಾಡ್ತೀವಿ, ಆಳ ಪಾಳ ಯಾರನ್ನೂ ನಂಬಂಗಿಲ್ಲ. ಯಾವ ಉದ್ಯೋಗ ಮಾಡ್ಬೇಕಂದ್ರು ಮೊದ್ಲು ನಾವು ದುಡಿಲಾರ್ದ ಯಾವ ಉದ್ಯೋಗನೂ ಆಗಂಗಿಲ್ಲ. ನಾವು ದುಡಿಬೇಕು, ಅದ್ರ ಅನುಭವ ನಮಗೆ ಬರ್ಬೇಕು. ಆಮೇಲೆ ಆ ನಂತರ ನೀ ಆಳ ರೇಟ್ಗೋ ಮಸೀನ ರೇಟ್ಗೋ, ಆದ್ರೆ ಅದ್ರ ಮಾಡುವ ಅನುಭವ ನಮಗಿರ್ಬೇಕು ಮೊದಲು. ಮೊದಲ ಬಾರಿಗೆ ನೀವು ತಯಾರು ಮಾಡುವಾಗ ಎಷ್ಟು ನಿಮ್ಮ ಇನ್ಕಮ್ ಎಷ್ಟಿತ್ತು ಆಗ ಈಗ ಎಷ್ಟಿದೆ? ಮೊದ್ಲಿಗೆ ನಾಲ್ಕು ತಂದಾಗ ಹಾಲಿಂದ ಅಷ್ಟ ಇನ್ಕಮ್ ನಮ್ಗೆ, ಹಾಲು, ಅದನ್ನ ಬಿಟ್ಟರೆ ತುಪ್ಪ, ಮಜ್ಜಿಗೆ ಅದರದಷ್ಟ. ಮತ್ ಇನ್ನು ಮಿಕ್ಕಿದ್ದು ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಮಾರ್ಕೆಟ್ ಮಾಡಂಗಿಲ್ಲ, ನಮ್ದ ಸ್ವಂತ ಭೂಮಿ ಐತಿ, ಭೂಮಿಗೆ ಬಳಸ್ಕೊತೀವಿ. ಹಂಗಾಗಿ ಈಗ ಇದನ್ನ ಮಾಡಾಕತ್ತಿಂದ ಒಂದ್ ತಿಂಗಳಿಗೆ ಎವರೇಜ್ ಎಲ್ಲಾ ಖರ್ಚು ಹೋಗಿನೂ 20-25 ಸಾವಿರ ರೂಪಾಯಿ ಉಳಿತೈತಿ ನಮಗೆ. ಇದನ್ನ ನಾನು ನಿಮ್ಗೆ ಹೇಳ್ಬೇಕಾಗಿಲ್ಲ, ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ